ಸರ್ಗೆ ಸರ್ ನಾನು ಸೈಡ್ ನಿಂತ್ಕೊಂಡು ಓ ಯಾ ಅಂತ ಎಲ್ಲ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನನ್ನ ನಮಸ್ಕಾರಗಳು. ಓಕೆನಾ? ಅವತಾರ ಪುರುಷ ಟು ಶುರು ಮಾಡೋ ಮುಂಚೆ ನಂದಂಚೂರು ಪರ್ಸ್ನಲ್ ತೊಗೊಂಬಿಡ್ತೀನಿ. ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು, ಒಂದು ಸರಳ ಪ್ರೇಮ ಕಥೆ ನೋಡಿದೆ, ತುಂಬ ಅದ್ಭುತವಾಗಿತ್ತು, ಥಿಯೇಟ್ರಲ್ಲಿ ನೋಡಿಕೊಂಡೆ ಮಿಸ್ ಮಾಡಿದೆ ಅಂತ. ಈ ರೀತಿ ಒಂದು 500 ಮೆಸೇಜ್ ಬಂದಿದೆ ನನಗೆ. ಸೊ ಪ್ರೈಮಲ್ಲಿ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಸರಿ ಪುಷ್ಕರ್ ಸರ್, ಓಕೆ ಅವತಾರ ಪುರುಷ ಟು ಬರ್ತೀನಿ. ಕ್ರಾಸ್ ಪ್ರಮೋಷನ್. ಈ ಸಾಂಗ್ಗೆ ಆ್ಯಕ್ಚುಲಿ ನನಗೆ ಏನಿಷ್ಟಿದೆ, ಫಸ್ಟ್ ಟು ಬಿ ಫ್ರ್ಯಾಂಕ್, ಪಾರ್ಟ್ ಒನ್ನು ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂಡಿಸಿದ್ದೀನಿ. ಸೊ ಪಾರ್ಟ್ ಟು ಓಪನಿಂಗಿಂದನೆ ಕಾನ್ಸೆಪ್ಟ್ ಇರಲಿ ಅಂತ. ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ, ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದರೆ, ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡಲ್ಲಿ ನೆನಪಿರೋದಾದರೆ, ಶರಣ್ ಸರ್ನ ಮನೆಯಿಂದ ಆಚೆ ಹಾಕಿರ್ತಾರೆ. ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ, ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶುರುವಾಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ನಾನು ಬೇಡ ಪಾರ್ಟ್ ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಅಂದರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿದು. ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ನಾನು ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಬಿಸಿ ಇದ್ದೆ, ಬೇಕಾ ಬ್ಯಾಡೋ ಅನ್ನೋ ಒಂದು ಗೊಂದಲದಲ್ಲೇ ಇದ್ದೆ. ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು, ಹೆಣ್ಣು ಮತ್ತು ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯಿತು. ನನಗಂಚೂರು ಹೀಗೆ ಹೊರಟು ಇವ್ರು ನನ್ನೇ ಬಿಟ್ಟು ಮಾಡೋರಲ್ಲ ಸಾಂಗು ಅಂತ. ಸೊ ನಾನು ಕೇಳಿದ ತಕ್ಷಣ ಹೇಳಿದೆ, ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ, ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ, ಅದಕ್ಕಿಂತ ನಾವು ಇನ್ನೊಂದು ಮಾಡೋಕೆ ಕಷ್ಟ ಆಗುತ್ತೆ, ಸೊ ನಾವು ಬೇರೆ ತಾಟ್ಕೊಳ್ಳೋಣ ಅಂತ. ಸರಿ ತಾಟ್ ನೀನು ಹೇಳು ಅಂದರು. ಹಂಗೆ ನನ್ನ ಬಿಡಕ್ಕೆ ಹೊಂತಿದ್ದು. ಸೊ ಏನು ಮಾಡೋದು, ಏನಾದರೂ ಹೊಸದಾಗಿ ಮಾಡಬೇಕು ಅಂದಾಗ, ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತು ಎಲ್ಲ. ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆನೇ ಮಾಡೋಣ. ಅಂದರೆ ಬಿಜ್ಜೂರು ಲಿರಿಕ್ ಬರೆದ್ರು, ನಾನು ಬರೆಯೋದಾಯಿತು, ನನಗೆ ಗೊತ್ತಾಯ್ತು ಇದು ಬರೆದಾದ್ಮೇಲೆ ಸ್ವಲ್ಪ ಜನ ಹಾಕೋದು ಆಮೇಲೆ. ಸೊ ಬೇಡ ಬಿಜ್ಜನೇ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು. ಇಲ್ಲ ಇಲ್ಲ, ಹುಷಾರಾಗಿ ಮಾಡ್ದು, ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದಿದ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿದೆ, ನೋಡಿ ಹೇಳಿದೆ ತುಂಬ ಚೆನ್ನಾಗಿದೆ ಮೂವಿ, ಈ ಮೂವಿನ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂದರೆ ಕಮೆಂಟ್ ಇರುತ್ತೆ ಕೆಳಗಡೆ, ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ. ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ, ಮೂವಿ ನೋಡು ಇಲ್ಲ ಬಿಡು. ಬಟ್ ಕೆಲವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಟ್ ಇದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಕು, ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ, ಅಂದರೆ ಒಂದು ಯುದ್ಧಕ್ಕೆ ರೆಡಿ ಆದ ಅಂತ. ಅಂದರೆ ಈ ರೀತಿ ಕಮೆಂಟ್ಸ್ಗಳು ಅಂದರೆ ಸುಮ್ಮನೆ ಅನ್ನೆಸೆಸರಿ, ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬ ಜನ. ಮತ್ತು ತಮ್ಮನೇಲೂ ಅಷ್ಟೆ, ನಿಮ್ಗೆ ಹೇಳ್ತಿಲ್ಲ ಅನ್ಕೋಬಿಡಿ ನಿಮಗೂ, ಅಂದರೆ ಹರ್ಟ್ ಆಗುತ್ತೆ ಅಷ್ಟೆಲ್ಲ ಬಿಟ್ಟು ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅವ್ರು. ಅಂದರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ, ಜಸ್ಟ್ ಆ ತಮ್ಮನೇಲಿ ನೋಡಿ ಹೋದಾಗ ವಿಚಾರ ತುಂಬ ಬೇರೆ ಇರುತ್ತೆ. ಈಗ ಇವತ್ತು ಅವತಾರ ಪುರುಷ 2 ಸಾಂಗ್ ರಿಲೀಸು, ಬಟ್ ತಮ್ಮನೇಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರು ಏನು ಅಂತ. ಆ ರೀತಿ ಯಾರು ಬೈಕೋಬಿಡಿದ್ದೆ ಇಟ್ಟರು. ಸೊ ಸುಮ್ಮನೆ ಅಂದರೆ ವಿಚಾರಗಳು ಈ ರೀತಿ ತುಂಬ ಇದ್ದಾವೆ. ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜುವರು ತುಂಬ ಒಳ್ಳೆ ಲೈನ್ಸ್ ಬರೆದ್ರು. ಈಗ ನ್ಯೂಸ್ಗಳು ಏನಂತೀರ ನೋಡಿದ್ರೇ ಶಾಕ್ ಆಗ್ತೀರಾ ಆ ರೀತಿದು. ತಮ್ಮನೇಲ್ ಬಗ್ಗೆ ಒಂದು ಬರೋದ್ರಲ್ಲ, ಓಕೆ ಬರುತ್ತೆ ನಾವು ನೋಡೇ ಬಿಡೋಣ. ಓಕೆ, ಸೊ ಅದೊಂದು. ಸೊ ಇವಿಷ್ಟು ಬರೆದ್ಮೇಲೆ ರ್ಯಾಪ್ ನನಗೆ ತೀರಾ ಹೊಸದು, ನಂದು 2 ಲೈನ್ ಥರ ಯೂಸ್ ಮಾಡಿದ್ದೆ, ಬಟ್ ಇಡೀ ಸಾಂಗಲ್ಲಿ ರ್ಯಾಪು ನನಗೆ ತೀರಾ ಹೊಸದಿತ್ತು. ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು, ಬಟ್ ಆದರೆ ರ್ಯಾಪಿಗೆ ತುಂಬ ಫ್ಯಾನ್ ಇಲ್ಲ ನಾನು. ಪಟ 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 ಹೋಗ್ತಾ ಇರುತ್ತೆ ನನಗೊಂದು ಕೇಳಿದ್ಮೇಲೆ ಒಂದು 5 ಯಾಕಂದರೆ ನಾವು ಪ್ರತಿ ಅಕ್ಷರನೂ ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು. ಸೊ ನಮಗೆ ಸಡನ್ನಾಗಿ ತಲೆಗೆ ಹೋಗ್ತಿಲ್ವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ, ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕೋಕ್ಕೆ ಶುರು ಮಾಡಿದೆ ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ. ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಹೊಡೆದಿರು, ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ. ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ, ನಿನ್ನ ಲೈಫಲ್ಲಿ ನಿನಗೇನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ, ಪ್ರಾಂಪ್ಟಾಗಿ ಮಾಡಬೇಡ ಅಂತ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂದರೆ ತರವಲ್ಲ ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು, ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು, ಇವತ್ತು ಒಳ್ಳೆ ಚೇಂಜು. ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದ್ದೀವಿ, ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಇಲ್ಲ. ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶುನಾಳ ಶರೀಫ್ರವ್ರದ್ದು ಸಾಂಗ್ ಇತ್ಕೊಂಡು ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪ್ ಬಿಜ್ಜೂರು ಕೂಡಿಸ್ಕೊಂಡವ್ರು. ಸೊ ಅಲ್ಲಿಂದ ಸಾಂಗ್ ಶುರುವಾಯಿತು. ಸೊ ತುಂಬ ಅದ್ಭುತ ಆಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜ್ಜೂರು ಹಾಡಿದ್ರು, ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲೈನ್ಸ್ಗಳು.
ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಸ್ಟುಡಿಯೋಗೆ ಬಂದು, ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ. ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು. ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ, ಸಾಂಗ್ ನೋಡ್ಕೊಂಡು ಬರೋಣ ಅಲ್ಲ, ನೀವೇ ಅನೌನ್ಸ್ ಮಾಡಿಬಿಡಿ. ನಾವು ಅವತಾರ ಪುರುಷ ಇಂಥವ್ರಿಗೆ ಏನು ಕಂಟೆಂಟ್ ಬಿಟ್ಟಿದ್ದೀವಿ, ಪೋಸ್ಟರ್ಸ್ ಬಿಟ್ಟಿದ್ದೀವಿ, ಇವೆಲ್ಲ ಅವತಾರ ಪುರುಷ ಒಂದು. ಇನ್ನೊಂದು ನನಗೆ ಈಗ ಒಂದು ಕ್ವೆಶನ್ ನೆನಪಾಯ್ತು, ಪ್ರಮೋಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬಂದಿರಬಹುದು. ಅಂದ್ರೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ. ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ರು ತುಂಬಾ. ಇದಕ್ಕೆ ಆಲ್ರೆಡಿ ಪಾರ್ಟ್ ಒನ್ ನೋಡಿದ್ರೆ ಇಷ್ಟ ಆಗಿರೋರು ಥಿಯೇಟರ್ಗೆ ಬರ್ತಾರೆ, ತುಂಬಾ ಸಿಂಪಲ್. ಅಕಸ್ಮಾತ್ ಪಾರ್ಟ್ ಒನ್ನೇ ಅವ್ನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅವ್ನು ಅಲ್ಲೇ ಇರ್ತಾನೆ. ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೀವಿ ಅಷ್ಟೇ, ಪಾರ್ಟ್ ಟು April 5th ಬರ್ತಾ ಇದೀವಿ ಅಂತ. ಸೊ ಪಾರ್ಟ್ ಒನ್ ಇಷ್ಟ ಆಗಿರೋ ತುಂಬಾ ಮೆಸೇಜ್ಗಳಿದೆ ನಮಗೆ. ಅಂದ್ರೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾಗೆ, ಕಾನ್ಫಿಡೆನ್ಸ್ ಇದೆ. ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗೆ ವರ್ಕ್ ಆಗುತ್ತೆ ಅದನ್ನ ಅವ್ನು ಹೇಳ್ತಾರೆ. ಸೊ ಇದು ಆಕ್ಚುಲಿ ಫಸ್ಟ್ ವಿಡಿಯೋ, ನಾವು ಅವತಾರ ಪುರುಷ 2 ಬಿಡ್ತಿರೋದು. ಸೊ ಒಂದೇ ನಿಮಿಷ ಅಲ್ಲ, ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್ ಇದೆ, ಏನ್ ಕೈ ಮೇಲೆ ಬರ್ಕೊಂಡಿರ ಅನ್ಸುತ್ತೋ, ನಾನ್ ಎಕ್ಸಾಮ್ ಹೆಂಗ್ ಬರೀತೀನಿ ಅಂತ. ಆಯ್ತು ಹೇಳಿ ಸರ್ ಹೇಳಿ. ಐ ಜಸ್ಟ್ ವನ್ ಲೆಟ್ ನೋ ಎವ್ರಿ ಒನ್, ಆರಾಮಾಗಿ ನೋಡ್ಕೊಳ್ಳಿ. ಅಲ್ಲ, ಅವ್ರು ಎಷ್ಟು ಸ್ಪೀಡ್ ಅಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವ್ರಿಗೆ ನೆನ್ಪಾಗ್ತಲ್ಲ ಏನ್ ಬರ್ಕೊಂಡಿದ್ದೀನಿ. ಐ ಜಸ್ಟ್ ವನ್ ಲೆಟ್ ಎವ್ರಿ ಒನ್ ನೋ, ಇದು ಅವತಾರ ಪುರುಷ 2 ನ ಹೊಸ ಅಧ್ಯಾಯ. ಇದು ಇದು ಪ್ರಮೋಷನ್ ಅಂದ್ರೆ ಸೂಪರ್. ಅಫ್ ಕೋರ್ಸ್ ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫೀಚರ್ ಆಗಿದ್ವಿ. ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ದು, ಪ್ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ. ಸೊ ಈ ತರದ ಒಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರದ್ದು ಇಂಟಿಗ್ರೇಷನ್ ಮಾಡಿ ಅಫ್ ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು. ಅಂಡ್ ಅಫ್ ಕೋರ್ಸ್ ವರ್ಕ್ ಆಯ್ತು, ಯಾಕಂತ ಅಂದ್ರೆ ಹೆಣ್ ಮಕ್ಳೆ ಸ್ಟ್ರಾಂಗ್ ಹುಡುಗರು, RCB ವುಮೆನ್ಸ್ ತೋರ್ಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ ಮಕ್ಳು ಇದ್ರೇನೆ ಎಲ್ಲಾ ಕಡೆನೂ ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡದ ಜನತೆಗೆ ಏನ್ ಬೇಕಾಗಿದೆ, ಎಲ್ಲ ಹೊಸದಾಗಿ ಬರೋದ್ ಬೇಕಾಗಿದೆ. ಅಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಏನಕ್ಕದ ಓ ಸಾರಿ, ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಪ್ರತಿ ಒಂದು ಮೂವಿನಲ್ಲೂ ಪ್ರತಿ ಒಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದ್ ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ. ಹಾಗೆ ಬಿಕಾಸ್ ಇದಕ್ಕಂದ್ರೆ ಹೊಡಿಲೇಬೇಕು, ನಾರ್ತ್ ಕರ್ನಾಟಕಗೆ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬಾ ತುಂಬಾ ಏನಂತಾರೆ, ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ, ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ನ ಹಾಕಿ ಅದ್ರದ್ದು ಒಂದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ತರ ಮಾಡಿದ್ದಾರೆ. ಅಂಡ್ ಅದೇ ತರನು ಇವಾಗ ರ್ಯಾಪ್ ಅನ್ನೋದು, ಕನ್ನಡ ರ್ಯಾಪ್ ಅಂತ ಏನ್ ಹೇಳ್ತಿದೀವಿ, ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ, ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಹಾಗೆ ಸುನಿ ಸರ್ ಅವರು, ತುಂಬಾ ವರ್ಷಗಳಿಂದ ಸುನಿ ಸರ್ ಅವರು ನಾನು ದೊಡ್ಡ ಅಫ್ ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ, ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡ್ ಇಂದ ಎಲ್ಲ. ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ, ಟು ಬಿ ಆನೆಸ್ಟ್. ಅಂಡ್ ನಮ್ಮ ಕೈ ಮೀರಿ ಆದಷ್ಟು ಯುನೋ ವಿ ಹವ್ ಟ್ರೈಡ್ ಅಂಡ್ ವರ್ಕ್ಡ್ ಅಂಡ್ ತುಂಬಾ 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 ಟ್ರ್ಯಾಕ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತ ಅಂದ್ರೆ ಒಂದು 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳ್ಳುತ್ತೆ. ನಾ 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹೀಗಾಗಿತ್ತು. ಅಂಡ್ ಅವ್ರವ್ರೆ ನಿಮ್ಗೆ ಅನ್ಸುತ್ತೆ, ಸಾರಿ ನಿಮ್ ಕೆಲಸ ನಾನೇ ಮಾಡ್ತೀನಿ. ಪರವಾಗಿಲ್ಲ. ನನ್ಗಂತೂ ತುಂಬಾನೇ ಖುಷಿ ಇದೆ. ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೆ ಒಂದು ಅಪರ್ಚುನಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ ಸುಮಾರು ವರ್ಷದಿಂದ. ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ನನ್ನಂಥ ಪ್ರತಿಭೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ರಿಯಲಿ ಅ ಬಿಗ್ ಥಿಂಗ್, ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್. ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೋ ಪ್ರಿವಿಲೇಜ್,
ಸೊ ಐ ಫೀಲ್ ಸೋ ಆನರ್ಡ್ ಅಂಡ್ ಬ್ಲೆಸ್ಡ್. ಎಲ್ಲ ದೇವ್ರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ಆ್ಯಂಡ್ ಎಲ್ಲ ಎವ್ರಿಬಡೀಸ್ ಯುನೋ ಗುಡ್ ಎನರ್ಜಿ ಐ ಗೆಸ್. ನನಗೆ ನಿಮ್ಮದು ಅಷ್ಟೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದನೇ, ಬಿಜುವರಿಂದ. ಇವರೇ ನನಗೆ ಫಸ್ಟ್ ಡೇಯಿಂದನೂ ಸಪೋರ್ಟ್ ಮಾಡಿದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮನೇಲೂ ನಂದೇ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಕಡೆ ಎನ್ಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ. ಸೊ ಐ ಆಮ್ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಲೈಕ್ ಯಾವಾಗ ನನಗೆ ಇದು ಸಾಂಗ್ ಬರೀಬೇಕು ಅಂತ ಗೊತ್ತಾಯಿತು, ಫಸ್ಟ್ ವಿಜಯ್ ಅವ್ರಿಗೆ ಹೇಳಿದ್ರು. ಸೊ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ್ಯಂಡ್ ದೆನ್ ಆಮೇಲೆ ದೇ ಸೆಡ್ ನ್ಯೂ ವರ್ಡ್ಸ್ ಬರೀರಿ ಅಂತ. ಐ ವಾಸ್ ಲೈಕ್ ಫುಲ್ ಶಾಕ್, ಓ ಮೈ ಗಾಡ್, ಶರಣ್ ಸರ್ಗೆ ನಾನು ಲೈಕ್ ಐ ಮೀನ್ ಅವ್ರ ಮೂವಿಯಲ್ಲಿ ಅವ್ರ ಸಾಂಗ್ಗೆ ನಾನು ವರ್ಡ್ಸ್ ಬರೆಯೋದು ಇಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಲೈಕ್ ಫೀಲಿಂಗ್ ನನಗೆ. ಬಿಕಾಸ್ ನಾನು ಸರ್ದು ಮೊದಲಿಂದನೂ ಫ್ಯಾನ್ ಇದ್ದೀನಿ. ಬಿಕಾಸ್ ಐ ಡೋಂಟ್ ನೋ, ಐ ಫೀಲ್ ಲೈಕ್ ಹೀ ಈಸ್ ಅಮೇಝಿಂಗ್ ಆ್ಯಕ್ಟರ್. ಹೀ ಸೋ ಫನಿ, ಹೀ ಸೋ ಎನರ್ಜೆಟಿಕ್, ಎಲೆಕ್ಟ್ರಿಫೈಯಿಂಗ್, ಲೈಕ್ ಎವ್ರಿಥಿಂಗ್. ನಾನು ಅವ್ರಿಗೆ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ ಐ ಬಿ ಲೈಕ್ ಓ ಡ್ಯಾಮ್, ನಾನು ಸೋಫಾ ಮೇಲೆ ಕೂತ್ಕೊಳ್ಳೋದೆಲ್ಲ ಐ ಬಿ ಲೈಕ್ ದಿಸ್. ಸೊ ಆ ಥರ ಐಮ್ ಯಾ ಟೋಟ್ಲಿ ಥ್ರಿಲ್ಡ್ ಈ ಮೂವಿಗೆ. ಎಲ್ಲರೂ ಬಂದು ನೋಡಿ, ಆ್ಯಂಡ್ ಯಾ, ಲೆಟ್ಸ್ ರಾಕ್. ದಿಸ್ ಇಸ್ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ. ಐ ಥಿಂಕ್ ನಂದು ಒಂದು ಎಲ್ಲ ಒಬ್ಬ ಮ್ಯೂಸಿಷಿಯನ್ಗೂ ಒಂದು ಕನಸಿರುತ್ತೆ ಯೂಶ್ವಲಿ, ಒಂದು ದೊಡ್ಡ ಸಿನಿಮಾಗೊಂದು ಮ್ಯೂಸಿಕ್ ಮಾಡಬೇಕು, ಏನೇ ಇರಬೇಕು ಅಂತ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ನನಗೆ. ಪುಷ್ಕರ್ ಸರ್ ಮುಂಚೆ ಪರಿಚಯ ಇದ್ರು, ಒಂದು ಸಿನಿಮಾಗೆ ಅವಕಾಶ ಕೊಡ್ತೀನಿ ಅಂತ ಸರ್ಗೆ ಕಡೆಯಿಂದ ಒಂದು ಆಫರ್ ಬಂದಾಗ ನನಗೆ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಒನ್ ಆಫ್ ದ ಪ್ರಾಜೆಕ್ಟ್. ಸೊ ಇದೇ ಥರ ಸಡನ್ ಆಗಿ ಪುಷ್ಕರ್ ಸರ್ ಕಡೆಯಿಂದ ಒಂದು ಸಾಂಗ್ ಮಾಡ್ಬೇಕು ಈ ಥರ ಇದೆ ಹೇಳ್ತೀನಿ ಅವತಾರ ಪುರುಷಾಗಿ ಅಂತ ಹೇಳಿದಾಗ ಇಟ್ ವಾಸ್ ಫ್ಯಾನ್ ಬಾಯ್ ಮೂಮೆಂಟ್. ಅದು ಶರಣ್ ಸರ್ಗೆ ಅಂದಾಗ ಇನ್ನೂ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇದ್ದಿದ್ದು. ಸೊ ಆಯ್ತು, ಫಸ್ಟು ಮೇನ್ಲಿ ಥ್ಯಾಂಕ್ಫುಲ್ ಫಾರ್ ಪುಷ್ಕರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸುನಿ ಸರ್ದು ಡೈರೆಕ್ಟ್ ಮಾಡ್ತಿರೋ ಈ ಮೂವಿಗೆ ಅಂದಾಗ ಇನ್ನೊಂದು ತುಂಬ ಖುಷಿ ಆಯಿತು. ಸೊ ಅವ್ರ ಗೈಡೆನ್ಸ್ ಆ್ಯಂಡ್ ಆಲ್ ಇಟ್ಸ್ ಅವ್ರದ್ದು ಇನ್ಪುಟ್ಸ್ಗಳು, ಇಟ್ ವಾಸ್ ವೆರಿ ಅಮೇಝಿಂಗ್. ಸಾಂಗ್ ಕೇಳಿದ್ದೀರಾ, ಐ ಥಿಂಕ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಹರಿಸಿ ಸಪೋರ್ಟ್ ಮಾಡಿ. ಸೊ ಲೆಟ್ ಇಟ್ ವಿನ್ ಅ ಸಾಂಗ್. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್, ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ಈ ಸಾಂಗಲ್ಲಿ. ಇಟ್ ಈಸ್ ಆಲ್ವೇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್. ನಾನು ಅವ್ರ ಫ್ಯಾನ್ ಗರ್ಲ್ ಆಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ನಾನು ತುಂಬ ಎಕ್ಸೈಟೆಡ್ ಸುನಿ ಸರ್ ಅಂತ ಅಂದಿದ ತಕ್ಷಣವೇ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್, ಬಿಕಾಸ್ ಐ ಆಮ್ ಇಸ್ ಹ್ಯೂಜ್ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಆ್ಯಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ತುಂಬ ದೊಡ್ಡ ವಿಷಯ. ನಾನು ಇಂಡಸ್ಟ್ರಿಯಿಂದ ನನ್ನ ಪಿಕ್ಚರ್ ರಿಲೀಸೂ ಆಗಿರಲಿಲ್ಲ, ರೋಸ್ ಅನ್ನೋ ಒಂದು ಚಿತ್ರ. ಆ ಟೈಮಲ್ಲಿ ನಂದು ಒಂದು ಪರ್ಫಾರ್ಮೆನ್ಸ್ ಎಲ್ಲಿಂದ ನನಗೊಂದು ಕಾಲ್ ಬರುತ್ತೆ, ಇಟ್ ಈಸ್ ಅನ್ ಅನ್ನೋನ್ ನಂಬರ್. ಆ್ಯಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ನನ್ನ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರಿಂದ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್. ಇಟ್ ಈಸ್ ಅಮೇಝಿಂಗ್ ಹೌ ದ ಸ್ಮಾಲ್ ದಿಸ್ ವರ್ಲ್ಡ್ ಇಸ್. ನಾನು ಯಾವಾಗಲೂ ಅನ್ಕೋತಿದ್ದೆ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು. ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಹೂ ಡಸ್ ನಾನು ಆ್ಯಕ್ಟ್ ವಿತ್ ಶರಣ್ ಸರ್, ಆ ಥರ ನನಗೊಂದು ಆಸೆ ಇತ್ತು. ಆ್ಯಂಡ್ ಈ ಸಾಂಗ್ ಮೂಲಕ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನಗೆ I'm very happy. Thank you so much. And thank you, Pushkar sir, for this movie, because and this opportunity. Thank you so much. And sorry, I just forgot your name. Biju and Aura. Amazing performance. I loved you both in the song, and amazing voices, and Abhinandan, wonderful music. Congratulations. And anyways, it's already a hit. I already got calls from my friends saying it's amazing. ನಮ್ಮ ಚಿತ್ರನೂ ರಿಲೀಸ್ ಆಗ್ತದೆ ನೆಕ್ಸ್ಟ್. ಸೊ ಮೂಡ ಕವಿದ ವಾತಾವರಣ ರಿಲೀಸ್ ಆಗ್ತದೆ. ಸೊ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಈಗ ಸದ್ಯಕ್ಕೆ ಏಪ್ರಿಲ್ 5th ಅವತಾರ ಪುರುಷ 2 ರಿಲೀಸ್ ಆಗ್ತದೆ. ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಆ್ಯಂಡ್ ಈ ಸಾಂಗ್ ಬಿಗಿನಿಂಗಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಫಸ್ಟ್ ಹೈಲೈಟ್ ಆಗಿದೆ ನಂಗೆ ಬಿಜುಸ್ ವಾಯ್ಸ್. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್, ಫಸ್ಟ್ ಇಂಪ್ರೆಷನ್ ವಾಸ್ ಅಮೇಝಿಂಗ್. ಆ್ಯಂಡ್ ಐಮ್ ತುಂಬ ಪ್ರೌಡ್ ಅನ್ನಿಸ್ತದೆ ನಂಗೆ ಈ ಸಾಂಗ್, ಒನ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸಾಂಗ್. ಆಲ್ ದ ಬೆಸ್ಟ್ ಟು ದ ಟೀಮ್, ಆಲ್ ದ ಬೆಸ್ಟ್ ಸುನಿ ಸರ್, ಆಲ್ ದ ಬೆಸ್ಟ್ ಪುಷ್ಕರ್ ಸರ್, ಆಲ್ ದ ಬೆಸ್ಟ್ ಟು ದ ಟೀಮ್. ಏಪ್ರಿಲ್ 5th ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕಾ. ನಿಮ್ಮ ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಪಾರ್ಟ್ ಟು ಮಾಡ್ಬೇಕಾದ್ರೆ ಸುನಿ ಇದು ಒಂದು ಕ್ಲಿಯರ್ ಇಂಟೆನ್ಷನ್ ಇತ್ತು ಗುರು. ಪಾರ್ಟ್ ಟು ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟ್ ಆಗೋಣ, ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋದು ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಫಾರ್ಮೆಟಲ್ಲಿ ಫುಲ್ ಫಿಲಮ್ನ ಕಟ್ ಮಾಡಿದರು, ಎಡಿಟ್ ಮಾಡಿದರು. ಬಟ್ ಆಬ್ವಿಯಸ್ಲಿ
ಒಂದೇನಂತಂದ್ರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದ್ದೇ ಇರುತ್ತೆ. ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನು ಪ್ರಮೋಷನಲ್ ಕಂಟೆಂಟ್ ಆಗೋದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಆ ಥರ ಒಂದು ಕನ್ಸಿಡ್ರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೆರಿ ಮ್ಯೂಚುವಲ್ ಆಗಿ ಡಿಸ್ಕಷನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಶರಣ್ ಸರ್ದು ಆಲ್ರೆಡಿ ಬೆಂಚ್ ಮಾರ್ಕ್ ಬೇರೆ ಥರನೇ ಇದೆ, ಡ್ಯಾನ್ಸ್ ನಂಬರ್ ಅಂತ ಬಂದಾಗ, ಐಟಮ್ ಸಾಂಗ್ ಅಂತ ಬಂದಾಗ. ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತಂದಾಗ, ಅಭಿನಂದನ್ನು ನಾನು ಮೈಸೂರಲ್ಲಿ ಮೀಟ್ ಮಾಡಿದ್ದೆ. ಅಭಿನಂದನ್ದು ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹೊಸ ಪ್ರತಿಭೆ. ಡೆಫಿನೆಟ್ಟಾಗಿ ಇಲ್ಲಿಂದ ಒಂದು ಎರಡು ಮೂರು ಫಿಲಮ್ ಅಷ್ಟರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ಅಭಿನಂದನ್ ನೀನು, ಫಾರ್ ಶೋರ್. ಸೊ ನಾನು ಅಭಿನಂದನ್ ಕೇಳಿದೆ, ಗುರು ಈ ಥರ ಒಂದು ಆಪರ್ಚುನಿಟಿ ಇದೆ, ಶರಣ್ ಸರ್ನ ಇಟ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಬೇಕು, ಏನು ಮಾಡಬೇಕು, ಏನು ಮಾಡ್ಬೋದು ಅಂತಂದಾಗ, ಅಭಿನಂದನ್ನ ಸರ್ ಎಮ್ ಸಿ ಬಿಜ್ಜುನ್ನ ಟ್ರೈ ಮಾಡೋಣ. ರೀಸೆಂಟಾಗಿ ಬ್ಯಾಡ್ ಬಾಯ್ಸ್ ಮ್ಯಾಸಿವ್ ಹಿಟ್ ಆಗಿದೆ, ಸೊ ಬಿಜು ಇಸ್ ರಿಯಲಿ ಹ್ಯಾಪ್ನಿಂಗ್ ಅಂತಂದಾಗ ಅದು ಪಕ್ಕ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು. ಸೊ ಇಮಿಡಿಯೇಟಾಗಿ ಬಿಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಬಿಜು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ. ಸೊ ಆಯಿತು ಅಂತ ಫಸ್ಟ್ ಒಂದು ಎರಡು ಮೂರು ಸೆಷನ್ ಅವರೇ ಮಾಡಿದ್ರು. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಎಕ್ಸೈಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ, ಅದೊಂದು ದೊಡ್ಡ ಮ್ಯಾರಥಾನು, ಎರಡು ಬೋರ್ಡ್ ಥರ ನೋಟಿಸ್ ಬೋರ್ಡ್ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು 8 ಅವರ್ ಸೆಷನ್ನು. ಆಯಿತು ಓಕೆ, ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸು, ಲವ್ ಹೇಟ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನೇನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ಲಿ ರಿಸರ್ಚು, 8 ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ. ಎಲ್ಲರಿಗೂ ಎಕ್ಸೈಟ್ ಆಗಿತ್ತು ಆ ಸಾಂಗು, ಸೂಪರ್ ಎಕ್ಸೈಟ್ ಆಗಿತ್ತು. ಬಟ್ ನಮ್ಮ ಡೈರೆಕ್ಟ್ರಿಗೆ ಇಲ್ಲ ಇಲ್ಲ, ಬೋಳೆ ಮಕ್ಕಳು ನನ್ನ ಬಿಟ್ಟು ಪುಟ್ ಮಾಡಿ ಯಾರಿವರು, ಗ್ಯಾರಂಟಿ ಸಾಂಗ್ನ ನಾನು ರಿಸೀವ್ ಮಾಡೋದಿಲ್ಲ, ಬೇಡಗುರು ಇದು ವರ್ಕ್ ಆಗ್ತಿಲ್ಲ, ಇದು ಶರಣ್ ಸರ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ ಬೇರೆ ಬೇರೆ ಈ ಥರ ಹೆಣ್ಣು ಎಣ್ಣೆ ಅನ್ನೋದು, ಹಂಗಾಗಿ ಇದು ಬೇಡಗುರು ಇದು ನಾನೇನು ಬೇರೆ ಮಾಡಿಸ್ತೀನಿ, ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜಾಗಿ ತೊಗೊಂಡು ಈ ಸಾಂಗ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿದ ಜರ್ನಿ. ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನು ನಾವು ಮಾಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೇ ಈ ಸಾಂಗ್ ಬಂತು. ಸೊ ಹಾಗಾಗಿ ಸುನಿ ಬಚಾವಾಗಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನೇ ಬ್ಲೇಮ್ ಮಾಡ್ತಿದ್ದೆ, ಗುರು ಸೂಪರಾಗಿ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು, ಏನೇನೋ ಮಾಡಿದೆ ಕೂತ್ಕೊಂಡು ಅಂತ. ಸೊ ಬಿಜು ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾಗಿ ಮಾಡಿದ್ದೀರಾ. ಆರ್ ಅವರ್ನು ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ಗಳಿಗೆ ನಾಥ್ ಕರ್ನಾಟಕ ಟಚ್ ಕೊಟ್ಟು ಸೂಪರಾಗಿ ಮಾಡಿರೋಂಥ ಒಂದಿದು, ಆ್ಯಂಡ್ ಅಭಿನಂದನ್ ಅಮೇಝಿಂಗ್ ವರ್ಕ್. ಸೊ ಶರಣ್ ಸರ್ ಬಿಜಿ ಶೆಡ್ಯೂಲರ್ನು ಕೂಡ ಲಾಸ್ಟ್ ಮಿನಿಟಲ್ಲಿ ಬಂದು ಸಾಂಗ್ನ ಕನ್ಸಿಡ್ರೇಷನ್ ಮಾಡಿ ಮಾಡಿದ್ದೀರಾ ಸರ್, ತುಂಬ ಥ್ಯಾಂಕ್ ಯು ಸರ್, ಥ್ರೂ ಔಟ್ ದಿ ಜರ್ನಿಯಲ್ಲಿ ಸಪೋರ್ಟಿವ್ ನಿಂತ್ಕೊಂಡಿರಾ. ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ನೋಟೀಸಲ್ಲಿ ಬಂದು ಶೂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವರೆಗೂ ಕೂಡ ನಾವು ನನ್ನ ಗೋಧಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಫಿಲಮನ್ನು ಕೂಡ ನಂದೇ ಪ್ಲಾಟ್ಫಾರ್ಮಲ್ಲಿ, ಪುಷ್ಕರ್ ಫಿಲಮ್ಸ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿದ್ವಿ. ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಆನಂದ್ ಆಡಿಯೋದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮ್ ಅವ್ರನ್ನ ಮೀಟ್ ಮಾಡಿದಾಗ, ಆಯಿತು ಸರ್ ನಾನು ಪಾರ್ಟ್ ಒನ್ ಪಾರ್ಟ್ ನಮ್ಮ ಪ್ಲಾಟ್ಫಾರ್ಮ್ಗೆ ತೊಗೊತೀನಿ ಅಂತ ಹೇಳಿ ನಮ್ಗೆ ಎನ್ಕರೇಜ್ ಮಾಡಿ. ಸೊ ಅವತಾರ ಪುರುಷ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ಎರಡೂ ಅವರೇನೇ ರೈಟ್ಸ್ನ ಬೈ ಮಾಡಿ ಈ ಫಿಲಮ್ದು ಸಾಂಗು ಅವರ ಪ್ಲಾಟ್ಫಾರ್ಮಲ್ಲೇ ರಿಲೀಸ್ ಆಗುತ್ತೆ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ. ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್. ಅದ್ಬಿಟ್ಟು ಯಾ, ಸೊ ಫಿಲಮ್ 5th April ರಿಲೀಸ್ ಆಗ್ತಿದೆ. ಸೊ ಥ್ರೂಔಟ್ ನನ್ನ ಕೆರಿಯರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅವನೇಶಿಂಬನಾರಾಯಣ ಟು ಅವತಾರ ಪುರುಷ, ನನ್ನ ಬೆನ್ನೆಲುಬಾಗಿ ನಿಂತಂಥ ಮೋಹನ್ ಸರ್, ತುಂಬ ಥ್ಯಾಂಕ್ ಯು ಸರ್. ಸೊ ಮೋಹನ್ ಸರನ್ನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ 7 ಬೀಳುಗಳಲ್ಲಿ. ಸೊ ಮ್ಯಾಸಿವ್ ಸ್ಕೇಲಲ್ಲೇ ಫಿಲಮ್ ರಿಲೀಸ್ ಆಗ್ತಿದೆ. ಇಲ್ಲಿಂದ ನೆಕ್ಸ್ಟ್ 15 ಡೇಸು ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸುನಿ ಸರ್ಗೂ ಅದನ್ನು ಹೇಳೀನಿ, ಗುರು ಸಾಕು ಒಂದು ಸರಳ ಪ್ರೇಮ ಕತೆ ಮ್ಯಾಸಿವ್ ಹಿಟ್ ಆಗಿದೆ, ಆ ಕಂಟೆಂಟನ್ನು ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವತಾರ ಪುರುಷ ಕಂಟೆಂಟ್ನ ಶೇರ್ ಮಾಡೋಕೆ ಶುರು ಮಾಡು, ನಮ್ಮ ಫಿಲಮ್ಗೂ ಪ್ರಮೋಷನ್ ಬೇಕು ಅಂತ ಹೇಳ್ಬಿಟ್ಟು ಸುನಿಗೂ ಹೇಳೀನಿ. ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ, ಅಮೆಝಾನಲ್ಲಿ ರಿಲೀಸ್ ಆಯಿತು 25 ಡೇಸು 30 ಡೇಸು, ಅವತಾರ ಪುರುಷ ಯಾವಾಗ ಗುರು ಮಾಡ್ತೀನಿ ಪ್ರಮೋಷನ್, ಸಾಕು ಗುರು ನಿನ್ನ ಫಿಲಮ್ ಆಲ್ರೆಡಿ 30 ಡೇಸ್ ಆಗಿದೆ. ಸೊ ಇಲ್ಲಿಂದ 15 ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ 5th April ಒಂದು ಗ್ರ್ಯಾಂಡ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ನಿಮ್ಮ ಎಲ್ಲ ಸಹಕಾರ ನಮ್ಮ ಜೊತೆಯಲ್ಲಿರಲಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ಹಲೋ ಎಲ್ಲರಿಗೂ, ನಾನು ಇಂಗ್ಲೀಷ್ ಹೆಂಗೆ ಬರ್ದಿದ್ದೆ ಪಾಸ್ ಆದೆ ಅಂತ ಎಲ್ಲರೂ ಗೊತ್ತಾಯ್ತು. ಥ್ಯಾಂಕ್ಸ್ ಹೇಳೋದು ಮತ್ತೆ ಅವಾಗ. ಸೊ ಅದೊಂದು ಇತ್ತು. ಈ ಸಾಂಗ್ ಶುರು ಮಾಡಿದ್ದು ಅಂದರೆ ನನ್ಗೆ ಬಿಜು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರದ್ದು ಪದ ಬಳಕೆ ಇದೆಯಲ್ಲ, 49 ಅಕ್ಷರನ 49 ಥರನೂ ಮಾತಾಡ್ತಾರೆ ಅವರು. ಸೊ ಅಷ್ಟು ಫಾಸ್ಟಾಗಿ ಅಷ್ಟು ಕನ್ನಡ ನೀವು ಸುಲಲಿತವಾಗಿ ಮಾತಾಡೋದು ತುಂಬ ಖುಷಿ. ಸೊ ಥ್ಯಾಂಕ್ ಯು. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು, RCB ರೇ ಪ್ರೂವ್ ಮಾಡ್ಬಿಟ್ರು. ಸೊ ಥ್ಯಾಂಕ್ ಯು ಅವರೇ ಮೇಡಮ್. ಮತ್ತು ಶರಣ್ ಸರ್ಗೆ, ಸರ್ ನಾವು ರಿಲೀಸ್ ಡೇಟ್ ಬಗ್ಗೆ ಡಿಸ್ಕಷನ್ಗೆ ಹೋಗ್ತಿದ್ದೆ, ಆವಾಗ ಶರಣ್ ಸರಿಗೆ ಬಂದು ಸರ್ ಈಗ ಒಂದು ಶಾರ್ಟ್ ಸಾಂಗ್ ಶೂಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟರು ಯಾವುದಕ್ಕೆ ಯಾವ. ಆದ್ರೂ ಅವರು ಸಪೋರ್ಟಿವ್ ಆಗಿ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಿ ಎಫರ್ಟ್ ಹಾಕಿದ್ದಾರೆ. ಸೊ ಶರಣ್ ಸರ್ ಥ್ಯಾಂಕ್ ಯು ವೆರಿ ಮಚ್.
ಸಾತ್ವಿಕ ಮೇಡಮ್ ಬಗ್ಗೆನೇ ಹೇಳಬೇಕು ಅಂದರೆ, ಕೊರಿಯೋಗ್ರಾಫರ್ ಲಾಸ್ಟ್ ಇನ್ನು ಒನ್ ಡೇ ಇದ್ದಾಗ ಅವ್ರು ಹೇಳಿದ್ರು, ಸರ್ ಇಲ್ಲಿ ಅವರ ಮೇಡಮ್ ಇದ್ದಾರೆ, ಜೊತೆಗೆ ಕಟ್ಟವೇಸ್ಗೆ ಇನ್ನೊಬ್ರು ಯಾರನ್ನ ಒಂದು ಹೀರೋಯಿನ್ ಥರ ಬಂದರೆ ಚೆನ್ನಾಗಿರ್ತಾರೆ ಅಂತ. ನಾನು ಒಂದಿನಕ್ಕೆ ಯಾರನ್ನ ಕನ್ವಿನ್ಸ್ ಮಾಡಲಿ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡ್ಕೊಂಡು ಕೂತ್ಕೊಂಡೆ. ಸ್ಟಾರ್ಟಿಂಗ್ ಒಂದಿಬ್ಬರು ಬ್ಯುಸಿ ಇದ್ದರು, ಆಮೇಲೆ ಮೇಡಮ್ಮನ್ನು ಆ್ಯಡ್ ಶೂಟ್ ಇತ್ತು ಅವ್ರಿಗೂ, ಬಟ್ ಸ್ಟಿಲ್ ಆ್ಯಡ್ ಪ್ಯಾಕಪ್ 6 PM ಪ್ಯಾಕಪ್ ಆದಮೇಲೆ ಅರೌಂಡ್ 8 PM ಸೆಟ್ಟಿಗೆ ಬಂದು 10 PM ಇಂದ ಬೆಳಿಗ್ಗೆವರೆಗೂ ಶೂಟ್ ಮಾಡಿಕೊಟ್ರು. ನಿಮಗೂ ಧನ್ಯವಾದಗಳು ಮೇಡಮ್. ಆಮೇಲೆ ಕೊರಿಯೋಗ್ರಾಫರ್ ಬಗ್ಗೆ ಹೇಳಬೇಕು, ಮಧು ಅವರು, ಅವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್. ಸೊ ನಾನು ಅವ್ರಿಗೆ ಕೊರಿಯೋಗ್ರಾಫರ್ ಥರ ಟ್ರೀಟೇ ಮಾಡ್ತಿರ್ಲಿಲ್ಲ. ಬನ್ನಿ ಮಧು ಸರ್. ಸೊ ಅಂದರೆ ನಾನು ಬರೀ ಡಿಸ್ಕಷನ್ಗಳು ಯಾವಾಗಲೂ ಅಸೋಸಿಯೇಟ್ ಅಂದರೆ ಗೊತ್ತಿರುತ್ತೆ ಯಾರ್ದು ಏನೇ ತಪ್ಪಾದರೂ. ಈಗ ಫಾರ್ ಎಕ್ಸಾಂಪಲ್ ಶರಣ್ ಸರ್ ಕರೆಕ್ಟ್ ಟೈಮ್ ಬರಲಿಲ್ಲ ಅಂದರೂ ನಾವು ಅಸೋಸಿಯೇಟ್ ಕಡೆ ತಿರ್ಬಿಟ್ಟು ಬೇಗ ಬರೋಕ್ಕಲ್ವಾ ಅಂತ ಹೇಳಿರ್ತೀವಿ. ಸೊ ಆ ರ್ಯಾಪೋದಲ್ಲಿ ಇರ್ತೀವಿ. ಬಟ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ಮಧು ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು, ಮತ್ತು ಸೆಟ್ ಡಿಸೈನ್ ಮಾಡಿದ್ದು ಪ್ರತಿಯೊಂದು ಅವರು ತುಂಬ ಮುತುವರ್ಜಿಸಿ ಸ್ಟೆಪ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ರಾಗಣ್ಣನು ಸಪೋರ್ಟಿಗೆ ಬಂದರು, ಅವ್ರಿಗೂ ಧನ್ಯವಾದಗಳು. ಪುಷ್ಕರ್ ಸರ್ಗೆ ಅಮೌಂಟ್ ಹಾಕಿದ್ರು ಅವರು ಪ್ರತಿ ಪ್ರೆಸ್ ಮೀಟಲ್ಲ, ಧನ್ಯವಾದಗಳು. ಮತ್ತು ಬೆನ್ನೆಲುಬು ಮೋಹನ್ ಸರ್ ಅವರು ಸ್ಟೇಜ್ ಮೇಲೆ ಬಂದರೆ ಹಂಗೆ ಒಂದು ಬೊಕ್ಕೆ ಕೊಟ್ಬಿಡ್ತೀವಿ. ಎರಡು ಆಪ್ಷನ್ ಇದೆ, ಒಂದು ಸಪ್ರೇಟ್ ಆಗಿ ಕರೆದು ಮಾತಾಡೋದು, ಇಲ್ಲ ಈಗ ಬಂದರೆ ಬೊಕ್ಕೆ ತಗೊಂಡೋಗೋದು, ನೀವೇ ಡಿಸೈಡ್ ಮಾಡಿ. ಮೋಹನ್ ಸರ್ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಿಸ್ಟ್ರಿಬ್ಯೂಟರ್ ಹೇಳಿ ಅವಾಗಲೇ ಲಾಸ್ಟ್ ಟೈಮ್ ಬಂದಾಗ ಮಾರ್ಚ್ 22 ಅಂತ ಎಲ್ಲರಿಗೂ ಕನ್ಫ್ಯೂಸ್ ಮಾಡಿದ್ರೆ, ಈಗ ಹೇಳಿ ಕರೆಕ್ಟ್ ಹೇಳಿ. ಇದಕ್ಕೆಲ್ಲ ಕಾರಣ ಸುನಿ ಅವರೇ, 22 ಡೇಟ್ ಅನೌನ್ಸ್ ಮಾಡಿದವರು ಅವರೇ, ಅದನ್ನು ಪುಷ್ಕರ್ ಹತ್ರ ಡಿಸ್ಕಷನ್ ಮಾಡಿದವರು ಅವರೇ. ತಿರ್ಗಾ ಮತ್ತೆ ಬಂದು 5ನೇ ತಾರೀಕು ರಜಾ ಇದೆ, 9:10 ರಜಾ ಇದೆ, ಇದು ತುಂಬ ಪ್ಲಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪಿಕ್ಚರ್ ಅನೌನ್ಸ್ ಮಾಡಿದವ್ರನ್ನ ಮುಂದಕ್ಕೆ ಕಳಿಸಿ ಈ ಪಿಕ್ಚರ್ನ ಅನೌನ್ಸ್ ಮಾಡಿದ್ದಾರೆ. ಅವರು ತುಂಬ ಶಾಪ ಆಗ್ತಾ ಇದ್ದಾರೆ ಸುನಿ ಅವ್ರಿಗೆ, ಏನೇ ಶಾಪ ಇದ್ರು ಎಲ್ಲ ಸುನಿ ಅವ್ರಿಗೆ ತಲುಪಬೇಕು. ಆವಾಗಲೇ ಪುಷ್ಕರ್ ಸರ್ ಹೇಳಿದ್ರು ಬೋಳಿ ಮಕ್ಕಳು ಮಾಡಿದರೆ ಅಂತ, ನಾನು ಅದ್ರ ಮೋಸಗಾರಕ್ಕೂ ಬೈಯಲ್ಲ ಸರ್, ಬೈದ್ರೆ ಅವನಿಗೆ ಬೈತೀನಿ ಡಬ್ಬ ನನ್ನ ಮಗ ಅಂತ, ಅವ್ರ ತಾಯಿರ್ನೆಲ್ಲ ನಾನು ಹೇಳ್ಕೊಬರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಶರಣ್ ಸರ್ ಬೊಕ್ಕೆ ಕೊಟ್ಟು. ಸಿನಿಮಾ ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅದ್ಭುತವಾಗಿ ಪ್ರಮೋಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು ಅಷ್ಟೇ ಇಂಪಾರ್ಟೆಂಟು ಸರ್. ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬ ಒಳ್ಳೆಯದಾಗಿ. ಆಲ್ರೆಡಿ ಸುನಿ ಸರ್ ಜೊತೆ ಪ್ರಿವಿಯಸ್ ಮೂವಿಲಿ ನಾನು ವರ್ಕ್ ಮಾಡಿದೆ, ಸೊ ಈ ಮೂವಿಲು ಚಾನ್ಸ್ ಕೊಟ್ಟರು, ತುಂಬ ಧನ್ಯವಾದಗಳು. ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ, ಈ ಸಾಂಗ್ ಮಾಡೋಕ್ಕೆ ಮುಂಚೆ 2 ಸಾಂಗ್ ರೆಕಾರ್ಡ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು. ನಾನು ಅದನ್ನು ರೆಫರೆನ್ಸ್ ವಿಡಿಯೋ ಮಾಡಿ ಎಲ್ಲರೂ ತಂದು ತೋರಿಸ್ತಾ ಇದ್ದೆ, ಓಕೆ ಓಕೆ ಮಾಡೋಣ ಇದು ಮಾಡೋಣ ಅಂತ ಅಂತಲೇ ಇದ್ದರು. ಬಟ್ ಅದು ಆಗಲೇ ಇಲ್ಲ. ಆಮೇಲೆ ಗೊತ್ತಾಯಿತು, ಒಂದು ಒಳ್ಳೆ ಕೆಲಸ ಆಗೋಕ್ಕೆ ಒಳ್ಳೆ ಸಾಂಗ್ ಬರೋಕ್ಕೆ ಒಂದು ಟೈಮ್ ಬೇಕಂತ. ಸೊ ಅದೇ ಈ ರ್ಯಾಪ್ ಸಾಂಗು ಡಿಫ್ರೆಂಟಾಗಿ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ ತಂದುಕೊಟ್ಟಾಗ ನಮಗೂ ಟೈಮ್ ಕಮ್ಮಿ ಇತ್ತು, ಅದರಲ್ಲೇ ಒಂದು ರೆಫರೆನ್ಸ್ ಮಾಡಿ ತೋರಿಸಿ ಒಂದು ಪ್ಲ್ಯಾನ್ ಮಾಡಿ ಈ ಸಾಂಗ್ ಮಾಡಿತ್ತು. ಥ್ಯಾಂಕ್ ಯು ಸರಣ್ ಸರ್ ಟೈಮ್ ಕೊಟ್ಟು ಬಂದು ಅವರು ಕೂಡ ಮಾಡಿದ್ದೀವಿ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕರೆಕ್ಟ್, ನೀವು ಭಾಳ ಒಳ್ಳೆಯ ಪಾಯಿಂಟ್ ಕೇಳಿದ್ರಿ. ಸುನಿ ಅವಾಗ್ಲೇ ತುಂಬ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳಿದ್ರು. ಅಷ್ಟೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಸಾಂಗ್ ನೋಡಿದ್ರೆ ನಾನೇನು ಮಾಡಿಲ್ಲ, ಅಲ್ಲಿ ಕೂತಿದ್ದೀನಿ ವಾವ್ ಹಿಂಗೆ ಅಂದಿದ್ದೀನಿ. ಇದಕ್ಕೆ ಯಾವುದ್ರಿ ಮಣ್ಣು, ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರು ಹೇಳ್ತಾರ? ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವ್ರಲ್ಲ, ಹಿಂಗೆ ಹೋಳ್ಬಿಡ್ತಾವ್ರಲ್ಲ, ಗೊತ್ತಾಗಲ್ವ ಜನಕ್ಕೆ ಅಂತ. ನನಗೆ ಯೂಶಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ. ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ, ಅದು ನನಗೆಲ್ಲ ಸೇರಬೇಕಾಗಿರೋವಂಥದ್ದು. ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋವಂಥದ್ದು. ಮತ್ತು ಡಾನ್ಸ್ ಅಂತ ಬಂದಾಗ ಅದು ನಂದಲ್ಲ, ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ, ನಾನು ಏನೂ ಇಲ್ಲದೆ ಬಂದಂಥವನು. ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು 100 ಸಿನಿಮಾ ಆಗುತ್ತೆ. ಆ 100 ಸಿನಿಮಾ ನನಗೆ ಡಾನ್ಸ್ ಮಾಡೋವಂಥದ್ದು ಕಮ್ಮಿ ಅವಾಗ, ಯಾಕಂದರೆ ಒಬ್ಬ ಕಾಮಿಡಿಯನ್ನಾಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ, ಹಿಂದೆ ಇರ್ತೀವಿ. ಒಂದು 4-5 ಮೂಮೆಂಟ್ ಕಲ್ತ್ಕೊಂಬಿಟ್ಟಿದ್ದೆ, ಆ 4-5 ಮೂಮೆಂಟಲ್ಲೇ 100 ಫಿಲಮ್ಸ್ ಓಡಿಸಿದ್ದೀನಿ.
ಓಡಿಸಿ ಅಂದರೆ ನಮ್ಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ, ಆವಾಗ ಅದನ್ನು ಮುಗಿಸ್ಬಿಡ್ತೀವಿ ಅಲ್ಲಿಗೆ ಕಳಿಸ್ತಾರೆ. ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು, ನಿಜವಾದ ಚಾಲೆಂಜ್ ಅಂತ ಬಂದಿದ್ದು, ನಾನು ವೆನ್ ಐ ಟರ್ನ್ಡ್ ಅ ಲೀಡ್ ಆ್ಯಕ್ಟರ್, ನಾನು ಲೀಡ್ ಆ್ಯಕ್ಟರ್ ಆದಾಗ ಓ ಇದು ಇನ್ನೆವಿಟಬಲ್ ಅಂತ ಬಂದಾಗ, ಇದು ಮಾಡಲೇಬೇಕು, ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ನನ್ನನ್ನು ಒಬ್ಬ ಡಾನ್ಸ್ ಮುಖಾಂತರ ಶರಣ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ ಅದರ ಹಿಂದೆ ಇರುವಂಥ ಅಷ್ಟು ಕೊರಿಯೋಗ್ರಾಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದ ಆ್ಯಕ್ಚುಲಿ ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜು. ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲದಂಥವನ್ನ ಒಬ್ಬನ್ನ ಕರ್ಕೊಂಬಂದು ಸರ್ ಶರಣ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ ಗೊತ್ತಾ. ಸೊ ಅದು ಅವ್ರುಗಳಿಗೆ ಸೇರಬೇಕಾಗಿರೋದು. ಈ ಸಿನಿಮಾದಲ್ಲೂ ಕೂಡ ಮಧು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿದ್ದೇನೆ, ಇವು ನಾನು ನಿಜ ಹೇಳ್ತೀನಿ, ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ, ಅಂದರೆ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೋಬೇಕು. ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡೋವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡಾನ್ಸ್ದು ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ, ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು 10-15 ದಿವಸ, ನನಗೆ ಗೊತ್ತು ಇವರಿಗೆ, ಒಂದು 10-15 ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ, ನಾನು ಓಕೆ ಆಗಿದೆ ಡಾನ್ಸು ಅಂತಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಇದು ಅಲ್ಲಿಂದನೇ ಆಗ್ತಾ ಇರೋವಂಥದ್ದು. ಈ ಸಾಂಗ್ ಅಂತ ಬಂತಲ್ಲ, ಈ ಸಾಂಗ್ ಬಂತು, ಸಾಂಗ್ ತುಂಬ ಚೆನ್ನಾಗಿದೆ, ಫಾಸ್ಟ್ ಆಗಿದೆ. ನಾನು ಸುನೀಲ್ ಅವಾಗಿಂದ ಹೇಳ್ತಿದ್ದೀನಿ, ಪ್ರಾಕ್ಟೀಸ್ ಯಾವಾಗ, ಪ್ರಾಕ್ಟೀಸ್ ಯಾವಾಗ ಅಂತ. ಸಾಂಗ್ ಡೇಟು ಕೊಟ್ಬಿಟ್ಟೆ, ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ, ಡೇಟ್ ಕೊಟ್ಬಿಟ್ಟೆ. ಇವರೇನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇಲ್ಲ ರೀ, ಸಾಂಗ್ ಹತ್ರ ಬರ್ತಾ ಇದೆ, ಹತ್ರ ಬರ್ತಾ ಇದೆ, ಗುರು ಇದೇನಿದು, ಯಾರು ಯಾರು ಸರ್ ಯಾರು ಯಾರು ಅಂತ. ಸರ್ ಮಧು ಅಂತ, ಸರ್ ಸಾಕಾತ ಮಾಡೋರೆ ಏನಿಲ್ಲ, ಮತ್ತು ಪ್ರಾಕ್ಟೀಸು ಇಲ್ಲ, ಇನ್ನೊಂದು 4-5 ದಿವಸ ಬರ್ತೈತೆ, ಸಾಂಗ್ ಬಂತು, ಇನ್ನೇನು. ನಿಜ ಹೇಳ್ತೀನಿ, ಹೇಳ್ಬಿಡ್ತೀನಿ ಹೇಳಿ ಸರ್, ಹೇಳಿ ಸರ್ ಸಾಂಗ್ ಇವ್ರನ್ನ ಕರ್ಕೊಂಬರ್ತೀನಿ ಮಧುನ, ನೋಡಿ ಸರ್ ಸಕಾದ ಮಾಡ್ಸೋರೆ ಗುರು. ನನಗೇನಂದ್ರೆ ನಮ್ಗೆ ಯೂಶಲಿ ಒಂದು 4 ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನಮ್ಗೆ. ಅದು ಎಲ್ಲ ಪಿಕ್ಚರಲ್ಲೂ ಒಂದು 4 ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ. ನಾನು ಎಲ್ಲ ಪ್ಯಾಡ್ ಗೀಡ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೆ ನಾನು ಆ್ಯಕ್ಚುಲಿ, ಬಟ್ ಏನು ಬರ್ತಾನೆ ಇಲ್ಲ ಯಾರೂ. ನಿಜ ಹೇಳ್ತೀನಿ, ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವರು, ಇವ್ರನ್ನ ಕರ್ಕೊಂಡು, ಯಾರು ಮಧು ಎಲ್ಲಿದ್ದಾರೆ ಮಧು, ಹಾಂ ಮಧುನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದರು. ಸರಿ ಬಂದರು, ನಾನು ಮಧು ಏನಿದು ಕತೆ ಮೂಮೆಂಟ್ ಗಿಮೆಂಟ್? ಸರ್ ಮೂಮೆಂಟ್ ಗಿಮೆಂಟ್ ಏನಿರಲ್ಲ, ಹಿಂದೆ ಹಿಂಗೆ ಸುಮ್ಮನೆ ಓಡಾಡ್ತಾ ಇರ್ತೀರಾ ಅಂತಂದು. ನನಗೆ ಆ್ಯಕ್ಚುಲಿ ಖುಷಿ, ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತಂದ್ಬಿಟ್ಟು. ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದ್ದು ಎಲ್ಲಿ ಗೊತ್ತಾ, ಲಿರಿಕ್ಸ್ ಕೊಟ್ಟರು ರೀ ಅವರು. ಅವ್ರು ಆ್ಯಕ್ಚುಲಿ 30 ಸೆಕೆಂಡಲ್ಲಿ 75 ವರ್ಡ್ಸ್ ಹೇಳ್ತಾರೆ. ನಾನು ಗುರು ಇದನ್ನೆಂಗೆ ಗುರು ಹೇಳೋದಿದ್ದೀನ, ಹಾಂ ಇದನ್ನಾದ್ರೂ ಪರವಾಗಿಲ್ಲ, ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ, ಹೆಂಗೋ ಒಂದು 15 ದಿವಸದಲ್ಲಿ ಕಲಿಬೋದು. ಅವ್ರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ 3 ತಿಂಗಳು ಬೇಕು ನಾನು ಕಲಿಯೋಕೆ ಅದನ್ನು. ನಾನು ಗುರು ನಾನು ಹೇಳ್ತೀನ ಅಂತಂದೆ. ಅದು ನೀವು ಹೇಳಲ್ಲ ಸರ್ ಅಂದರು. ಆಹಾ ಕೊಟ್ಟರು ಅಲ್ವಾ ಅಂದ್ಕೊಂಡು. ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ಲಾಗಿ ನಾನು ಮಾಡಿರೋವಂಥ ಫಸ್ಟು ಸಾಂಗ್ ಇದು. ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ. ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ಕೆ ಬಂದರೆ, ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು. ರ್ಯಾಪ್ ಅಂತನ್ನುವ ಒಂದು ಜಗತ್ತಿದೆ ಗೊತ್ತಾ. ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮಗೆ ಯೂಶಲಿ ಟಕ್ ಅಂತ ನೋಡ್ತಿದ್ದಂಗೆ 2 ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನಿಸುತ್ತೆ ನಿಮಗೆ. ಏನಿದು, ಇದು ಏನೋ ಮಾಟ ಮಂತ್ರ ಅಂತಾರೆ, ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ. ಬಟ್ ಇಲ್ಲಿರೋ ಅಂಥ ಮ್ಯಾಜಿಕ್ ಮಾಡಿರೋದು ಸುನಿ, ಆ್ಯಕ್ಚುಲಿ ಸುನಿ ಮ್ಯಾಜಿಕ್ ಮಾಡಿರೋವಂಥದ್ದು. ಇದನ್ನು ಒಂದು ಬ್ರಿಡ್ಜ್ ಮಾಡೋದಿದೆ ಗೊತ್ತಾ, ಇದನ್ನು ಈ ಥರದ್ದು ಒಂದು ಲೋಕಕ್ಕೆ ಇಲ್ಲಿ ಒಂದು ಲೋಕವನ್ನು ತಂದು ಜಾಯಿನ್ ಮಾಡೋದಿದೆ ಗೊತ್ತಾ. ಅದು ತುಂಬ ಕಷ್ಟವಾದ ಕಲೆ ರೀ ಅದು. ಸೊ ಇದನ್ನು ಅವರು ಭಾಳ ಭಾಳ ಕೆಲಸ ಮಾಡ್ತಾರೆ. ಆಮೇಲೆ ನೀವು ನೋಡಿ ಪುಷ್ಕರ್ ಸರ್ ಅವರನ್ನು ಕೂಡ ಈ ಸಾಂಗಿನ ಶೂಟ್ ಇದು ರೆಕಾರ್ಡಿಂಗ್ ಟೈಮ್ನಲ್ಲಿ ಅವರು ಅಲ್ಲೇ ಇದ್ದಾರೆ. ಅವರು ಅಂತಂದರೆ ಬರೀ ವ್ಯವಹಾರಿಕವಾಗಿ ಮಾತ್ರ ಅಲ್ಲದೆ ಈ ಸಿನಿಮಾದ ಒಳಗಡೆ ಅಂದರೆ ಕ್ರಿಯೇಟಿವ್ ಅಲ್ಲಿನೂ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ. ಅವಾಗ ಖಂಡಿತವಾಗ್ಲೂ ಯಾಕೆ ಅವರಿಗೆ ಈ ಥರ ಇಷ್ಟೊಂದು ಸಕ್ಸಸ್ಸು, ಈ 11 ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು. ಸೊ ಅದಕ್ಕೆ ಆ ಯಶಸ್ಸು ಅದು. ಮತ್ತು ಸರ್,
ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ, ಅದು ಮೊದಲಿಂದನೂ ಇತ್ತು, ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು 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 ಥರದ ಅಲೆ ಏನಂದರೆ ಅದು ರ್ಯಾಪ್ ಅನ್ನೋದು ನಾವೆಲ್ಲೋ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ, ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ. ಅದಕ್ಕೆ ಬಿಜಿಯವರು ಮತ್ತು ಅವರ ಧರ್ಮಪತ್ನಿ ಅವರು ಅವರಿಗೆ ಸೇರಬೇಕಾಗಿರುವಂಥದ್ದು. ಅವರು ಕೌಂಡ್ರೆ ತುಮ್ಮೆ ಅಂತ ಅನ್ನೋವಂಥ ಒಂದು ಸಾಂಗ್ನಲ್ಲಿ ತುಂಬ ಇದಾದವರು, ಇವತ್ತು ಯಾರು ಅವ್ರನ್ನ ಕೌಂಡ್ರೆ ತುಮ್ಮೆ ಅಂತ ಕೇಳೋದೇ ಬೇಕಾಗಿಲ್ಲ. ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು. ಆ್ಯಂಡ್ ಅಭಿನಂದನ್, ಥ್ಯಾಂಕ್ ಯು ಸರ್ ಅಭಿನಂದನ್ ಅವರು. ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಯೂಶ್ವಲಿ ಅದೇ ನಾನು ಹೇಳ್ತಾ ಇದ್ರಲ್ಲ, ನಾನು ನಿಮ್ಮ ಇದಕ್ಕೇ ನಾನು ಆನ್ಸರ್ ಮಾಡಿದ್ದು. ಆ್ಯಕ್ಚುಲಿ ನಾನಲ್ಲ, ನಾವು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ಅದು ನಾನಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ. ಆಮೇಲೆ ಇಂಥ ಟ್ಯೂನು ಶರಣ್ಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ, ಅದು ಒಬ್ಬರು ನಿರ್ದೇಶಕರಾಗ್ತಾರೆ. ಸೊ ಅದು ನಂದು ಏನೂ ಇರೋದಿಲ್ಲ, ನಾನು ಲಾಸ್ಟ್ ಮ್ಯಾನು ಸರ್. ನಾನು ಆ್ಯಕ್ಚುಲಿ ನನಗೇನಂತಂದರೆ ನನಗೆ ಮೂಮೆಂಟ್ಸ್ ಕೆಲಸ ಎನಿಸ್ತೀನಿ ಅಷ್ಟೇ. ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಸಾತ್ವಿಕ್ ಅವರು, ನಾನು ಸಾತ್ವಿಕ್ ಅವರು ಈ ಸಾಂಗಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ, ದೇವರನ್ನೇ ಗೊತ್ತಿಲ್ಲ ನನಗೆ. ಇಲ್ಲ, ನಿಮಗೆ ಡಾನ್ಸ್ ಇಲ್ಲ ಅಂತ ಗೊತ್ತಿರಲಿಲ್ಲ, ಸಾತ್ವಿಕ್ ಅವರು ಇದ್ದಾರೆ ಅಂತ ಗೊತ್ತಿರಲಿಲ್ಲ, ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ದಟ್ ಈಸ್ ಸಿಂಪಲ್ ಸುನಿ ಸರ್. ನಿಜ, ಆಕ್ಚುಲಿ ಇದು 22ರಿಂದ 5ಕ್ಕೆ ಹೋಯ್ತಲ್ಲ, ಅದೇ ಗೊತ್ತಿರಲಿಲ್ಲ ನನಗೆ. ತಮಾಷೆಯಾಗಿ ಈಗ ಮುಂದಕ್ಕೆ ಹೋಯ್ತು, 5ನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ. ಎನಿ ಪ್ರಮೋಷನ್ ಇಸ್ ಪ್ರಮೋಷನ್. ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು, ಆ್ಯಕ್ಚುಲಿ ನನ್ನ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಏನು ಅದು ಅಂತ. ಸಿ, ಯಾವುದೇ ಒಂದು ಪ್ರತಿಭೆ ಆಗಲಿ ಒಂದು 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 ಫೈರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗಲೂ ಆ ಕಿಡಿ ಇದೆ ಗೊತ್ತಾ, ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ. ಅದು ಒಳ್ಳೆಯದಾದ್ರೂ ಹಂಗೆ ಹರಡುತ್ತೆ, ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ. ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ, ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ. ಆ ಮಳೆ ಶಾರ್ಟಿನಲ್ಲಿ ಒಂದೇ ದೊಡ್ಡ ಟೇಕು, ಹಾಂ ಕರೆಕ್ಟಾ, ನೋಡಿ ನೋಡಿ, ನನಗೆ ಯಾವುದೋ ಅಂದರೆ ಆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರಲಿಲ್ಲ. ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ ಸರ್, ಹಿಂಗೆ ಒಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಂದು ಮಾಡಿದ್ರು ಪಟ್ ಅಂತ ಮಳೆ ಬರ್ತಾ ಇರೋ ಶಾರ್ಟು ಒಂದೇ ಹೊಡೆದು ಹಾಕಿದ್ರು ಅಂತ ಅಂದ್ಬಿಟ್ಟು ನನಗೆ. ಸಿ, ನಾನೆಲ್ಲೋ ಬೇರೆ ಪಿಕ್ಚರಲ್ಲಿದ್ದೀನಿ. ಸೊ ಹಿಂಗೆ ಹಿಂಗೆ ಕೇಳಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ, ಅವ್ರ ಎಫರ್ಟ್ಸೇ ಕಾರಣ ಅದಕ್ಕೆ ಖಂಡಿತವಾಗ್ಲೂ. ಎಲ್ಲೂ ಯಾವುದೂ ಎಫರ್ಟು ಇಟ್ ವಿಲ್ ನಾಟ್ ಗೋ ಇನ್ ವೇನ್, ಐ ಟೆಲ್ ಯು. ಯಾವುದೂ ಅದು ವೇಸ್ಟ್ ಆಗಿ ಹೋಗಲ್ಲ ರೀ. ನನಗದು ಕೇಳಿ ಬಂದಿದೆ ಅಂತ ಅನ್ನೋದಾದರೆ ನೋಡಿ, ಇವತ್ತು ಎಷ್ಟು ದಿವಸ ಆಯಿತು ರೋಸಾಗಿ? ಹಾಂ, 8 ಇಯರ್ಸಾ? ನೋಡಿ, ಇವತ್ತು 8 ವರ್ಷ ಆಗಿದೆ ಅಂತಂದರೆ 8 ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು. ಸೊ ಇನ್ನೂ ಕೂಡ ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ. ತುಂಬ ತುಂಬ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗಲಿ. ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದರೆ, ಒಂದು ಪುಟಾಣಿ ಕೇಮಿಯೋ, ಒಂದು ಪುಟಾಣಿ ಕೇಮಿಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರೋವಂಥ ಒಬ್ಬರು ಹೀರೋಯಿನ್ನು ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ. ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗೆ ದೊಡ್ಡ ಥ್ಯಾಂಕ್ಸ್, ದೊಡ್ಡ ಥ್ಯಾಂಕ್ಸ್ ನೀವು ಇಲ್ಲಿ ಬರಲಿಕ್ಕೆ. ಆಮೇಲೆ ಈ ಸಿನಿಮಾದ ಇನ್ನೊಂದು ಭಾಳ, ಅವ್ರು ಭಾಳ ತುಂಬ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ, ಅವರು ಏನು ತುಂಬ ಹಿಂಗೆ ಚಕ್ ಚಕ್ ಅಂತ ಹಿಂಗೆ ಹೋಗ್ತಾರೆ, ಆದರೆ ಭಯಾನಕ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ 2 ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಒಬ್ಬ ತುಂಬ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರುವಂಥದ್ದು, ದಟ್ ಈಸ್ ನನ್ ಅದರ್ ದೆನ್ ಮೋನಣ್ಣ. ಮೋನಣ್ಣ ಅವರು, ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದರೆ ಅದು ಮೋಹನಣ್ಣ ಅವರ ಶಕ್ತಿ. ಅದು ಆ್ಯಕ್ಚುಲಿ ಇಡೀ ಅಣ್ಣ ಈ ಅವತಾರ ಪುರುಷ ತಂಡ ನಿಮಗೆ ಆಭಾರಿ ಅಷ್ಟೇ. ಈ ಸಿನಿಮಾ 22ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು, ಮಾರ್ಚ್ 22. ಇವಾಗ 5ನೇ ತಾರೀಕಿಗೆ ಏಪ್ರಿಲ್ 5ನೇ ತಾರೀಕಿಗೆ ಮುಂದೂಡಿದ್ದೇವೆ. ಖಂಡಿತವಾಗಲೂ 5ನೇ ತಾರೀಕು ಏನಪ್ಪ, ಹಾಂ ಪಕ್ಕ, ಓಕೆ, ಖಂಡಿತವಾಗಲೂ 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಬರ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರನ್ನು ರಿಲೀಸ್ ಮಾಡುವಂಥ ಐಡಿಯಾ ನಮ್ಮದು. ನಾನೇ ಈ ಸಿನಿಮಾದ ಟ್ರೇಲರ್ಗೆ ಕಾಯ್ತಾ ಇದ್ದೀನಿ.
ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೇಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು. ಯಾಕೆ ಅಂತಂದರೆ ಈ ಸಿನಿಮಾ ಎರಡನೇ ಭಾಗದ ಸಿನಿಮಾ, ಸುಮ್ಮನೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ, ಅವರು ನಿರ್ದೇಶಕರು, ನಾನು ಹೇಳಬಾರ್ದು, ಆದರೂ ಕೂಡ ಹೇಳ್ತೀನಿ, ಯಾವುದೇ ಶಾಟನ್ನು ಹಿಂಗೆ ತೆಗೆದು ನೀವು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಮಾಡಿದ್ರೆ ಅದೊಂದು ಟ್ರೇಲರ್ ಆಗೋಗುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ ಖಂಡಿತ ಖಂಡಿತ. ಯಾಕಂದರೆ ಅಷ್ಟು ಚೆಂದಾಗಿರೋವಂಥದ್ದು. ಇಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಳೇಬೇಕು, ವಿಲಿಯಂ ಅವರು. ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು, ಜಾಸ್ತಿ ಮಾತಾಡ್ಬಿಟ್ಟೆ. ಇಲ್ಲ ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಇರಿ. ರೀ ರೆಕಾರ್ಡಿಂಗ್ ಮಾಡಿರೋ ಭರತ್ ಬಿಜಿ ಅವ್ರಿಗೆ, ಇವ್ರು ಮೂರು ಜನ ನೆನೆಸ್ಕೊಳಕ್ ಇಷ್ಟ. ಅದರಲ್ಲೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಹೊಸ ಹೊಸ ಸಿನಿಮಾ ಮಾಡುವಂತ ಕನಸಿಟ್ಕೊಂಡಂತ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಕೊಡಬೇಕು ಅಂತ. ಎಸ್ ಸರ್, ಎಸ್ ಸರ್, ಮಾಡಿ. ಪುಷ್ಕರ್ ಫಿಲ್ಮ್ಸ್ ಹಾಗೆ ಮೋಹನ್ ಸರ್ ಕಾಂಬಿನೇಷನ್ ಅಂದ್ರೆ ಅಲ್ಲೊಂದು ಎನರ್ಜಿ, ಸ್ಟ್ರೆಂತ್ ಎರಡೂ ಕೂಡ ಇರುತ್ತೆ. ಇಬ್ಬರಿಗೂ ಕೂಡ ತುಂಬಾ 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 ಒಳ್ಳೇದಾಗ್ಲಿ ಈ ಕಾಂಬಿನೇಷನ್. ಬಹುಶಃ ಈ ಸಿನಿಮಾನೇ ಫಸ್ಟ್ ಅನ್ಸತ್ತಲ್ವಾ, ಇಲ್ಲಿಂದ ಶುರು ಈ ಜರ್ನಿ. ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಮೋಹನ್ ಸರ್ ಜೊತೆಯಲ್ಲಿ ನಾವು ಅವನೇಶ್ ಸಿಂಹನಾರಾಯಣ ಇಟ್ಕೊಂಡು ಅವತಾರ ಪುರುಷ ಸರ್ ಜೊತೆನ ಮಾಡಿರೋದು. ಸರ್ ಒನ್ ಆಫ್ ದಿ ಮೋಸ್ಟ್ ಸೀನಿಯರ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಇವತ್ತಿನ ದಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾವು ಮಾರ್ಕೆಟಿಂಗ್ ಜೊತೆ ಜೊತೆಯಲ್ಲಿ ಸರ್ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತೀರಾ ಅಂತದ್ದು ಒಂದು ಹೊಸ ಸಂಸ್ಥೆ. ಇದರದ್ದು ಮೇನ್ ಇಂಟೆನ್ಷನ್ನು ಇವತ್ತು ದೊಡ್ಡ ದೊಡ್ಡ ಫಿಲಮ್ಗಳು, ಸ್ಟಾರ್ಸ್ ಫಿಲಮ್ಸ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸುಮಾರು ಜನ ವಿತರಕರಿದ್ದಾರೆ. ಬಟ್ ಅದೇ ಹೊಸ ಫಿಲಮ್ಸ್ಗಳು, ಹೊಸ ಫಿಲ್ಮ್ ಮೇಕರ್ಸ್ಗಳು, ಡೆಬ್ಯೂ ಫಿಲಮ್ ಮೇಕರ್ಸ್ ಅಂತ ಹೇಳಿದ್ರೆ ತುಂಬ ಲಿಮಿಟೆಡಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಿ ಮಾಡೋ ಅಂತ ಒಂದು ವ್ಯವಸ್ಥೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಉದ್ದೇಶ, ಯಾರು ಹೊಸದಾಗಿ ಇಂಡಸ್ಟ್ರಿಗೆ ಬಂದಿದ್ದಾರೆ, ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ, ಅವ್ರಿಗೆ ಮಾರ್ಕೆಟಿಂಗ್ ಮೇನ್ ಡಿಸ್ಟ್ರಿಬ್ಯೂಷನ್ ಜೊತೆಯಲ್ಲಿ ಬೇಕಾಗಿದ್ದೇನೆ ಅಂತ ಹೇಳಿದ್ರೆ, 500,000 ರೂಪಾಯಿಗಳನ್ನು ಕೂಡ ನಾವು ಒಂದು ಸಿಂಪಲ್ ಆಗಿ ಮಾರ್ಕೆಟಿಂಗ್ ಮಾಡಿ ನಾವು ಫಿಲಮ್ನ ರಿಲೀಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ರೋಡ್ ಮ್ಯಾಪ್ನ ನಾವು ರೆಡಿ ಮಾಡಿ ಅವ್ರನ್ನ ಅಲ್ಲಿಂದ ತೊಗೊಂಡೋಗಿ ಡಿಸ್ಟ್ರಿಬ್ಯೂಷನ್ಗೂ ಕೂಡ ತೊಗೊಂಡೋಗ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆನ ರೆಡಿ ಮಾಡಿದ್ದೀವಿ. ಸೊ ಇದನ್ನು ಮುಂದಕ್ಕೆ ಮೇನ್ ಇಂಟೆನ್ಷನ್ ಆಗಿ ಹೊಸಬ್ರುಗಳನ್ನ ಎನ್ಕರೇಜ್ ಮಾಡೋ ಅಂತ ಒಂದು ಉದ್ದೇಶ ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ.